ಚುನಾವಣೋತ್ತರ ಸಮೀಕ್ಷೆಯಿಂದ ಕಮಲ ತರಮಳಗೊಂಡಿದೆ ರಿಲೀಫ್ ಮೋಡ್ಗೆ ಹೋಗಬೇಕಾದವರ ನಿದ್ದೆ ಗೆಡಿಸಿದೆ ಸಮೀಕ್ಷೆಗಳ ವರದಿಗಳು ಸರ್ವೆ ವರದಿಗಳಿಂದ ಚಿಂತೆಗೀಡಾಗಿದೆ ರಾಜ್ಯ ಬಿಜೆಪಿ ನಾಯಕರ ದಂಡು ಪೂರ್ಣ ಬಹುಮತದ ವಿಶ್ವಾಸದಲ್ಲಿದ್ದ ನಾಯಕರಿಗೆ ಸರ್ವೆಯಿಂದ ಶಾಕ್ ಎದುರಾಗಿದೆ विधानसभा चुनाव पूर्ण बहुमत ना मत सरकार रचस्ती हादिया केंद्र नायक सालु सालु राज्य प्रवास रोड शो समावेश कड़े राज्य बीजेपी नायक कॉन्फिडेंस डबल निन्ने चुनाव आद बढ़ एग्जिट पोल वरदी बीजेपी नायक नेगड़े इंदु बेंगळूरिगे एल्ला बीजेपी नायकरु दौड़ाइस्ता इद्दारे यडियूरप्पा सीएम बोम्मायी नळीन कुमार कटील बेंगळूरिगे दौड़ाइस्ता इद्दारे बीजेपी नायक तम तम स्वक्षेत्र नायक आगमस्ता माजी सीएम बीएसवाई सीएम बोम्मायी नळीन कुमार कटील तम तम क्षेत्र बेंगलूर कड़े दौड़ाइस्ता बेंगलूर बंद कूडले उभय नायक समालोचने नड़ीते अतंत्र फलितांश बंद मुंदी नडे ऐन अंत समालोचने नडस्तारे नायक अंत ಒಂದ ಕಡೆ ಸಮೀಕ್ಷೆ ಬಿಜೆಪಿಗೆ ಹಿನ್ನಡೆ ಅಂತ ಹೇಳ್ತಾ ಇದೆ ಆದರೆ ಸಮೀಕ್ಷೆಗಳಲ್ಲಿ ಹಿನ್ನಡೆಯಾದರೂ ಫಲಿತಾಂಶದ ಮೇಲೆ ಬಿಜೆಪಿ ವಿಶ್ವಾಸ ಇಟ್ಕೊಂಡಿದೆ ಶತಾಯಗತಾಯ ಅಧಿಕಾರಕ್ಕೆ ಏರಲು ಕಮಲ ಪಾಳೆಯದ ರಣತಂತ್ರ ಮುಂದುವರೆದಿದೆ ಅಂದ್ರೆ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬರೋ ಪ್ಲಾನ್ ಮಾಡ್ತಾ ಇದ್ಯಾ ಬಿಜೆಪಿ ಅಂತ ಸದ್ಯ ಸಮೀಕ್ಷೆಗಳ ವರದಿ ಬಗ್ಗೆನೂ ವರದಿ ಪಡೆದಿದ್ದಾರೆ ಬಿಜೆಪಿ ವರಿಷ್ಠರು ಕೇಂದ್ರ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಪಡೆದುಕೊಂಡಿದ್ದಾರೆ ನೆನ್ನೆ ಆದಂತ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಕಡೆ ಸಮೀಕ್ಷೆಗಳಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮೋದಿಲ್ಲ ಅನ್ನುವಂತ ವಿಚಾರ ಬಹಿರಂಗ ಆಗಿದೆ ಸೋ ಈ ಬೆನ್ನಲ್ಲೇ ಸಮೀಕ್ಷೆಗಳಲ್ಲಿ ಹಿನ್ನಡೆ ಆದರೂ ಕೂಡ ಫಲಿತಾಂಶದ ಮೇಲೆ ಬಿಜೆಪಿಗೆ ಇನ್ನೂ ವಿಶ್ವಾಸ ಇದೆ ನಾವು ಜನ ತೋರಿಸಿರೋ ಪ್ರೀತಿ ಏನಾದರೂ ನೆನಪಿಕೊಂಡು ಒಂದು ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು ಜನರ ಚುನಾವಣೆಯನ್ನು ಮಾಡಿದ್ದಾರೆ ಬಹುಮತದ ವಿಜಯ ಎಲ್ಲೆಲ್ಲೂ ಕೂಡ ಮತಗಟ್ಟೆಯಲ್ಲಿ ಕಂಡುಬಂದಿದೆ ನನಗೆ ವಿಶ್ವಾಸ ಇದೆ ದೊಡ್ಡ ಬಹುಮತದಿಂದ ಈಗಾಗಲೇ ರಿಯಾಕ್ಷನ್ ಕೊಟ್ಟಿದ್ದೇನೆ ಕಳೆದ ಬಾರಿ ಇದೇ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 107 ಬಿಜೆಪಿಗೆ 80 ಅಂತ ಕೊಟ್ಟಿದ್ದೆ ತಿರುಮರುವಾಯಿತು 104 ಬಿಜೆಪಿಗೆ ಬಂತು कांग्रेस बंत हलवर उदाहरण एक्सिट पोल बारू अदे आती खंडित खंडित नन मोदी बंद भाला दुड प्लस विशेषवा युवक महिरा भाला दुड परणाम बीरते अब नमें डबल प्लस अल 150 ना एलू है संपूर्ण संपूर्ण बहुमत सके वन सब According to me, you wait and see after the result. Even now, I am 100% confident because of the government of the state, and I know the pulse of the people of Karnataka. Even now, I am telling you that we are going to get absolute majority, and we are going to form the government. According to me, you see that we are going to get 115 to 117 seats. So that's why I am telling you that question of joining. With JDS at present does not arise. Let us see after the election result over, then we will take appropriate decision. Our national leadership is going to take decision. Yes, ಹಾಗಿದ್ರೆ ಬಿಜೆಪಿ ನಾಯಕರ ಲೆಕ್ಕಾಚಾರದ ಕುರಿತು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ
ಸಂಜಯ್ ಒಂದ ಕಡೆ ಸಿಎಂ ಬೊಮ್ಮಾಯಿ ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಾ ಇದ್ದಾರೆ ಕಳೆದ ಎಕ್ಸಿಟ್ ಪೋಲ್ ಗಳಲ್ಲಾಗಿದ್ದೇನು 107 ಕಾಂಗ್ರೆಸ್ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ನಾಯಕರು ಎಷ್ಟಕ್ಕೆ ಬಂದು ನಿಂತಕೊಂಡ್ರು ಅನ್ನೋದು ಗೊತ್ತು ಬಿಜೆಪಿ 83 ಅಂದ್ರು ಆದರೆ ನಾವು 104 ಕ್ಷೇತ್ರವನ್ನ ಗೆದ್ದುಕೊಂಡ್ವಿ ಸೋ ಹೀಗಿರುವಾಗ ಇನ್ನು ಕೂಡ ವಿಶ್ವಾಸದಲ್ಲಿ ಇದ್ದೇವೆ ಫಲಿತಾಂಶ ಬರಲಿ ಅಂತ ಹೇಳ್ತಿದ್ದಾರೆ ಅದರ ಜೊತೆಜೊತೆಯಾಗಿ ಗುಪ್ತಚರ ಇಲಾಖೆಯಿಂದ ಸಿಎಂ ಮಾಹಿತಿ ತರಿಸಿಕೊಂಡಿದ್ದಾರೆ ಅಂತ ಸೋ ಏನಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ ಒಂದು ಕಡೆ ಮೇಲ್ನೋಟಕ್ಕೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಒಳಗೊಳಗೆ ಆತಂಕ ಶುರುವಾಗಿದೆ ಅನ್ನೋದು ಹಾಗಿದ್ರೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಏನಾಗಿರಬಹುದು ಈ ಕ್ಷಣಕ್ಕೆ ಪ್ರತಿಭಾ ಬಹಳ ಮುಖ್ಯವಾಗಿ ಮತದಾನದ ನಂತರ ಏನಂತಂದ್ರೆ ಒಂದಷ್ಟು ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಚುನಾವಣಾ ಪ್ರಚಾರ ಚುನಾವಣೆಯ ಇತರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತ ಬಿಜೆಪಿ ನಾಯಕರು ಒಂದು ಸ್ವಲ್ಪ ವಿಶ್ರಾಂತಿಗೆ ತೆರಳಬೇಕಾಗಿತ್ತು ಆದರೆ ಆ ವಿಶ್ರಾಂತಿಗೆ ತೆರಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮಾತ್ರ ಹೇಳಬಹುದು ಯಾಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಚುನಾವಣೋತ್ತರ ಸಮೀಕ್ಷೆಗಳು ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ಗೆ ಸರಳ ಬಹುಮತ ಬರಬಹುದು ಅಂತಕಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಈಗ ಅಲರ್ಟ್ ಆಗಲೇಬೇಕಾಗಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಚಾನೆಲ್ ಖಾಸಗಿ ಚಾನೆಲ್ಗಳು ಇರಬಹುದು ವಿವಿಧ ಸಂಸ್ಥೆಗಳ ಒಂದು ಸಮೀಕ್ಷೆಗಳನ್ನು ಹೊರತುಪಡಿಸಿ ಬಿಜೆಪಿ ನಾಯಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಬಿಜೆಪಿಯ ಅಭ್ಯರ್ಥಿಗಳಿಂದ ಮಾಹಿತಿಯನ್ನು ಪಡೀತಾ ಇರತಕ್ಕಂಥದ್ದು ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮತದಾನ ಆಗಿದೆ ಗೆಲುವಿನ ವಿಶ್ವಾಸ ಹೇಗಿದೆ ಯಾವ ರೀತಿಯ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ರಿ ಗೆಲುವು ಆಗುತ್ತಾ ಅಂತಕ್ಕಂಥ ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಬಿಜೆಪಿ ರಾಜ್ಯ ನಾಯಕರುಗಳು ಎಲ್ಲರೂ ಸಹ ಪ್ರತಿ ಕ್ಷೇತ್ರದ ಮಾಹಿತಿಯನ್ನು ತರಿಸಿಕೊಂಡು ತಮ್ಮದೇ ಆದ ಒಂದು ಒಂದು ಅಂಕಿ ಅಂಶಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನಾವು ಇದೇ ಒಂದು ವಿಶ್ವಾಸದ ಮೇಲೆ ಸಿಎಂ ಬೊಮ್ಮಾಯಿಯವರು ಹೇಳ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ಸಹ ಸರಳ ಬಹುಮತಕ್ಕೆ ನಾವು ಕೂಡ ಹತ್ತಿರ ಇದ್ದೇವೆ ನಮಗೂ ಈಗಲೂ ಹೇಳ್ತಾ ಇದ್ವಿ ನಮಗೆ ಬಹುಮತ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಮಗೂ ಸಿಗ್ತಾ ಇದೆ ಅಂದರೆ ಬಿಜೆಪಿ ನಾಯಕರ ಎಲ್ಲಿಂದ ಮಾಹಿತಿಯನ್ನು ತರಿಸ್ಕೊಂಡಿದೆ ಅಂದರೆ ಗೆಲ್ಲಬಹುದಾದ ಅಭ್ಯರ್ಥಿಗಳ ಕ್ಷೇತ್ರಗಳಿಗೆ ಫೋನ್ ಕರೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲವೂ ನಾವು ಗೆಲ್ತೀವಿ ನಾವು ಗೆಲ್ತೀವಿ ಆ ನಂಬರನ್ನು ಕ್ರೋಢೀಕರಣ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಹತ್ತಿರ ಹತ್ತಿರ 111 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸಬಹುದು ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾವು ಮತ್ತೆ ಅಧಿಕಾರವನ್ನು ಹಿಡಿತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ಗೂ ಸಹ ವರದಿಯನ್ನು ಕಳಿಸ್ತಾ ಇರತಕ್ಕಂಥದ್ದು ಬಿಜೆಪಿ ಅಂದುಕೊಂಡಷ್ಟು ತೀರವಾದ ಯಾವುದೇ ರೀತಿ ಹಿನ್ನಡೆ ಅನುಭವಿಸಿಲ್ಲ ಕರ್ನಾಟಕ ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಈಗಲೂ ಸಹ ಸರ್ಕಾರ ರಚಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು ಇದರ ಜೊತೆಗೆ ಬೇರೆ ರೀತಿಯ ವ್ಯತಿರಿಕ್ತವಾಗಿ ಏನಾದರೂ ಸರಳ ಬಹುಮತಕ್ಕೆ ಕಳೆದ ಬಾರಿಯಂತೆ ಒಂದಷ್ಟು ಸೀಟ್ಗಳ ಕೊರತೆ ಬಂದರೆ ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕು ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಸುವ ಸಾಧ್ಯತೆಗಳು ಇರತಕ್ಕಂಥದ್ದು ಈಗ ಎಲ್ಲ ರಾಜ್ಯ ನಾಯಕರುಗಳು ಅವರ ಕ್ಷೇತ್ರಗಳಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು ಚುನಾವಣೆಗಾಗಿ ಇಂದು ಸಂಜೆ ಬೆಂಗಳೂರಿಗೆ ಎಲ್ಲ ನಾಯಕರು ಸಿಎಂ ಬೊಮ್ಮಾಯಿ ಯಡಿಯೂರಪ್ಪನವರು ಕಟೀಲ್ ಅವರು ಬಸನಗೌಡ ಪಾಟೀಲ್ ಯತ್ನಾಳವರು ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ನಾಯಕರುಗಳು ಇಂದು ಬೆಂಗಳೂರಿಗೆ ಬಂದು ಸೇರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಒಂದು ಔಪಚಾರಿಕ ಸಭೆಯನ್ನ ಮಾಡ್ತಾರೆ ಸಭೆಯ ನಂತರ ಯಾವ ರೀತಿ ಕಾರ್ಯತಂತ್ರಗಳನ್ನು ಎಣಿಬೇಕು ಒಂದು ವೇಳೆ ಬಿಜೆಪಿಗೆ ಬಹುಮತ ಬರದೇ ಹೋದಂತ ಸಂದರ್ಭದಲ್ಲಿ ಜೆಡಿಎಸ್ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಬೇಕಾ ಅಥವಾ ಏನೋ ಸರಳ ಬಹುಮತಕ್ಕೆ ಒಂದಿಷ್ಟು ಸೀಟ್ಗಳ ಕೊರತೆ ಎದುರಾದರೆ ಅಂತ ಒಂದು ಸಂದರ್ಭದಲ್ಲಿ ಪಕ್ಷೇತರರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಬೇಕಾ ತೀರಾ ಅನಿವಾರ್ಯವಾದರೆ ಅನ್ಯ ಪಕ್ಷದ ಶಾಸಕರನ್ನ ಕಳೆದ ಬಾರಿಯಂತೆ ಸೆಳೆಯುವ ಏನಾದ್ರು ಯತ್ನಕ್ಕೆ ಕೈ ಹಾಕಬೇಕಾ ಈ ಎಲ್ಲವನ್ನು ಚರ್ಚೆಗಳನ್ನು ಬಿಜೆಪಿ ನಾಯಕರುಗಳು ಚರ್ಚೆ ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದು ನಂತರ ರಾಜ್ಯ ಬಿಜೆಪಿ ಘಟಕವು ನಿರಂತರವಾಗಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಸಂಪರ್ಕದಲ್ಲಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅದನ್ನು ಫಾಲೋ ಮಾಡಲಿಕ್ಕೂ ಸಹ ರಾಜ್ಯ ಬಿಜೆಪಿ ಘಟಕ ತಯಾರಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಿಲ್ಯಾಕ್ಸ್ ಮೂಡಲ್ ಇರಬೇಕಾದಂಥ ಬಿಜೆಪಿ ನಾಯಕರಿಗೆ ಈಗ ರಿಲ್ಯಾಕ್ಸ್ ಮೂಡಲ್ ಇಲ್ಲದೆ ಆಕ್ಟಿವ್ ಆಗಿ ಇರಬೇಕಾದಂಥ ಪರಿಸ್ಥಿತಿ ಬಿಜೆಪಿ ನಾಯಕರಿಗೆ ಬಂದಿದೆ ಅಂತ ಹೇಳಬಹುದು ಪ್ರತಿಭಾ ಓಕೆ ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ